ಸೆಕೆಂಡ್ ವರ್ಲ್ಡ್ ವಾರ್ ಎರಡನೇ ಮಹಾಯುದ್ಧ ನಡೀತಿರ್ಬೇಕಾದ್ರೆ ಇಡೀ ಜಗತ್ತಿನ ಭವಿಷ್ಯವನ್ನು ನಿರ್ಧಾರ ಮಾಡ್ತಿದ್ದಂತವರು ಮೂರು ಜನ ನಾಯಕರುಗಳಿದ್ರು. ಒಂದು ರಷ್ಯಾದ ಜೋಸೆಫ್ ಸ್ಟಾಲಿನ್, ಇನ್ನೊಂದು ಅಮೆರಿಕದ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್, ಹಾಗೆ ಬ್ರಿಟನ್ನ ಪ್ರಧಾನಿಯಾಗಿದ್ದಂತಹ ವಿನ್ಸ್ಟನ್ ಚರ್ಚಿಲ್, ಮೂರು ಜನ ನಾಯಕರುಗಳಿದ್ರು. ಇಡೀ ಜಗತ್ತಿನ ರಾಜಕಾರಣವನ್ನು ನಿರ್ಧಾರ ಮಾಡ್ತಿದ್ರು, ಜಗತ್ತಿನ ಭವಿಷ್ಯವನ್ನು ನಿರ್ಧಾರ ಮಾಡ್ತಿದ್ರು. ಅವತ್ತು ಈ ಚರ್ಚಿಲ್, ಸ್ಟಾಲಿನ್, ರೂಸ್ವೆಲ್ಟ್ ಇರುವಂತ ಸಂದರ್ಭದಲ್ಲಿ ಭಾರತ ಸ್ವಾತಂತ್ರ್ಯಕ್ಕೋಸ್ಕರ ಭಿಕ್ಷೆ ಬೀಳ್ತಾ ಇತ್ತು. ಆದ್ರೆ 75 ವರ್ಷಗಳ ನಂತರ ಬನ್ನಿ, ಇವತ್ತು ಜಗತ್ತಿನ ರಾಜಕಾರಣವನ್ನು ನಿರ್ಧಾರ ಮಾಡ್ತಿರೋರು ಯಾರು? ಪಿಟಿಎಂ ಅಂತ ಹೇಳ್ತೀವಿ, ಪುಟಿನ್, ಟ್ರಂಪ್, ಮೋದಿ ಅಂತ ಹೇಳ್ತೀವಿ. ಟ್ರಂಪ್ ವಾಪಸ್ ಬರ್ತಾರೆ ನೋಡಿ. ಇವತ್ತು ಈ ರೀತಿ 75 ವರ್ಷಗಳ ನಂತರ ಜಾಗತಿಕ ನಾಯಕತ್ವವನ್ನ ನಿರ್ಧಾರ ಮಾಡುವಂತ ನಾಯಕನನ್ನ ಸೃಷ್ಟಿ ಮಾಡಿದವರು ಯಾರು ಅಂತ ಹೇಳಿದ್ರೆ 2014 ನೀವು ಕೊಟ್ಟಂತ ಒಂದು ಓಟು, ಸ್ವಂತ ಬಲದಿಂದ ಸರ್ಕಾರ ರಚನೆ ಮಾಡುವಂತ ಶಕ್ತಿಯನ್ನ ಮೋದಿಜಿಯವರಿಗೆ ನೀಡಿದ್ರಿ. 2019 ಮತ್ತೆ ಮೋದಿಜಿಗೆ ಇನ್ನೊಂದು ಓಟು ಕೊಟ್ರಿ, ಆ ಸರಿ 303 ಸೀಟನ್ನು ಕೊಟ್ಟು ಜಗತ್ತಿನ ಅನ್ಕ್ವಶ್ಚನಬಲ್ ಲೀಡರ್ ಆಗೋದಕ್ಕೆ ಮೋದಿಜಿಯವರಿಗೆ ನೀವು ದಾರಿ ಮಾಡಿಕೊಟ್ರಿ. ಸಂಜಯ್ ಪಾಟೀಲ್ ಹೇಳ್ತಾ ಇದ್ರು, ಇವತ್ತು ಯುಕ್ರೇನ್ ವಾರ್ ನಲ್ಲಿ ಯುಕ್ರೇನ್ ಜೆಲೆನ್ಸ್ಕಿ ಇರ್ಬೋದು, ಪುಟಿನ್ ಇರ್ಬೋದು, ರಷ್ಯಾದ ಪುಟಿನ್ ಇರ್ಬೋದು, ಇಬ್ಬರು ಒಂದೇ ಟೇಬಲ್ ನಲ್ಲಿ ಕೂರಿಸಿ ಶಾಂತಿ ಮಾತುಕತೆ ಮಾಡಬಹುದಾದಂತ ಶಕ್ತಿ ಅದು ಬೈಡನ್ಗೆ ಇಲ್ಲ, ಅದು ಋಷಿ ಸುನಕ್ಗೆ ಇಲ್ಲ, ಅದು ನಿಮಗೆ ಫ್ರಾನ್ಸ್ನ ಪ್ರೆಸಿಡೆಂಟ್ ಇಲ್ಲ. ಆ ಶಕ್ತಿ ಇರುವಂತದ್ದು ನರೇಂದ್ರ ದಾಮೋದರ್ ದಾಸ್ ಮೋದಿಗೆ ಅಂತ ಹೇಳ್ಬಿಟ್ಟು ಇಡೀ ಒಂದು ಜಗತ್ತು ಹೇಳ್ತಾ ಇದೆ. ಅವರು ಇಂತಹ ಒಂದು ನಾಯಕನಾಗಕ್ಕೆ ಮುಖ್ಯ ಕಾರಣ ಯಾರು ಅಂತಂದ್ರೆ ನಿಮ್ಮ ಒಂದು ಓಟು. 2014 ಕೊಟ್ಟಂತ ಒಂದು, 2019 ಕೊಟ್ಟಂತ ಮತ್ತೊಂದು ಓಟು, 2024 ಕೊಡಲಿರುವಂತಹ ಇನ್ನೊಂದು ಓಟು. 400 ಸೀಟ್ಗಿಂತಲೇ ಹೆಚ್ಚು ಬರಬೇಕು, ಮೋದಿ ಜಗತ್ತಿನ ನಾಯಕನಾಗಿ ಹೊರಹೋಗ್ತಾರೆ. ಅದ್ರ ಜೊತೆಗೆ ಇಡೀ ದೇಶ ವಿಶ್ವಗುರು ಆಗೋದ್ರ ಜೊತೆಗೆ ಬಡಭದ್ರ ದೀನ ದಲಿತರ ಪ್ರತಿಯೊಬ್ಬರ ಶ್ರೇಯೋಭಿವೃದ್ಧಿನೂ ಕೂಡ ಆಗುತ್ತೆ. ಬಂಧುಗಳೇ, ಜಗದೀಶ್ ಶೆಟ್ಟರ್ ಸಾಹೇಬ್ ಇಲ್ಲಿದ್ದಾರೆ, ಜಾರಕಿಹೊಳಿ ಸಾಹೇಬ್ ಇಲ್ಲಿದ್ದಾರೆ. ಪರಿಸ್ಥಿತಿ ಇವತ್ತು ಹೇಗಿದೆ ಅಂತಂದ್ರೆ, ಬೆಳಗಾಂಬಲ್ಲಿ ಮಂಗಳ ಅಂಗಡಿ ಅವರು ಬೈಲಕ್ಷನ್ ನಿಲ್ಬೇಕಾದ್ರೆ ಮುನೀತಿನಲ್ಲಿ ಯಾವ ರೀತಿ ಆಗ್ತಿತ್ತು ಅಂತಂದ್ರೆ ನೆಟ್ ಟು ನೆಟ್ ಫೈಟ್, ಟಿವಿ ಮುಂದೆ ಕುತ್ಕೊಂಡಂತ ಸಂದರ್ಭದಲ್ಲಿ ಭಯ ಆಗ್ತಿತ್ತು. ಆದ್ರೆ 2024 ಜಗದೀಶ್ ಶೆಟ್ಟರ್ ಅವರಿಗೆ ಮೇ 7 ನೀವು ಕೊಟ್ಟಂತ ಓಟು, ಜೂನ್ 4 ಟಿವಿ ಮುಂದೆ ಕೂತ್ಕೊಂಡಿದ್ದಾಗ ನಮಗೆ ಒಂದು ರೀತಿಯ ಸುರೇಶ್ ಅಂಗಡಿ ಅವರಿಗೆ 350,000 ಜಾಸ್ತಿ ಓಟ್ ಕೊಟ್ಟು ಅಂತರವನ್ನು ಕೊಟ್ಟು ಗೆಲ್ಸಿದ್ರಿ. ಅದೇ ರೀತಿ ನಮಗೆ ಇನ್ನೊಂದು ರೆಕಾರ್ಡ್ ಮಾರ್ಜಿನ್ ಅಲ್ಲಿ ಅವ್ರು ಗೆಲ್ಲಬೇಕು. ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಮತ ಹಚ್ಚಲಿಕ್ಕೆ ಬಂದಿದ್ದೀನಿ. ನಮ್ಮ ಕಾರ್ಯಕರ್ತರಿಗೆ ಅಂತ ಒಂದು ಶಕ್ತಿ ಇದೆ. ಎಸ್ಪೆಷಲಿ ಪಾಟೀಲ್ ಸುಮಾರು ಹೇಳಿದ್ರು, ಕೋಕಾಕ ಮತ್ತು ಅರಬಾವಿ ಎಷ್ಟು ಲೀಡ್ ಕೊಡುತ್ತೆ, ಜಗದೀಶ್ ಶೆಟ್ಟರ್ ಲೀಡ್ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದು ತೀರ್ಮಾನ ಮಾಡುತ್ತೆ ಅಂತ. ನಾ ಪಕ್ಕದಲ್ಲಿ ರಮೇಶ್ ಅಣ್ಣನ ಕೇಳಿದೆ, ಒಳ್ಳೆ ಲೀಡ್ ಕೊಡ್ತೀವಿ, ಅನುಮಾನನೇ ಬೇಡ ಅಂತ ಹೇಳಿದ್ರು. ರಮೇಶ್ ಅಣ್ಣ ಹಂಗೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಜಗದೀಶ್ ಶೆಟ್ಟರು ಒಳ್ಳೆ ಲೀಡ್ ಅಲ್ಲಿ ಗೆದ್ರು ಅಂತ ಅರ್ಥ. ಒಂದು ಎಷ್ಟೋ ಕ್ಷೇತ್ರಗಳಿಗೆ, ವಿಧಾನಸಭಾ ಕ್ಷೇತ್ರಗಳಿಗೆ ನಾನು ಹೋಗಿ ಬಂದಿದ್ದೀನಿ. ಆದ್ರೆ ಜನರನ್ನ ಪ್ರೀತಿಯಿಂದ, ಭಯದಿಂದ ಅಲ್ಲ, ಪ್ರೀತಿಯಿಂದ, ಮತದಾರರ ಪ್ರೀತಿಯಿಂದ ಹಿಡಿದಿಟ್ಕೊಂಡಿರುವಂತಹ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ಗೋಕಾಕರು ಕೂಡ ಒಂದು. ಅದು ರಮೇಶ್ ಅಣ್ಣ ಜಾರಕಿಹೊಳಿ ಅವರು ಯಾವ ರೀತಿ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ನಿಮ್ಮನ್ನೆಲ್ಲ ಒಂದು ಸ್ನೇಹ ಸಂಬಂಧವನ್ನ ನಿಮ್ಮ ಜೊತೆ ಕಟ್ಟಿದ್ದಾರೆ ಅನ್ನೋದಕ್ಕೆ ಅದು ಸಾಕ್ಷಿಯಾಗಿದೆ ಅಂತ ಹೇಳ್ತಾ ನಿಶ್ಚಿತವಾಗಿ ಜಗದೀಶ್ ಶೆಟ್ಟರ್ ಸಾಹೇಬರು ಸಜ್ಜನಿಕೆಗೆ ಹೆಸರಾದಂತವರು. ಗೆದ್ದೇ ಗೆಲ್ತಾರೆ, ನೀವು ಆಶೀರ್ವಾದವನ್ನು ಮಾಡೇ ಮಾಡ್ತೀರಿ. ಮನೆ ಮನೆಗೆ ಹೋಗಿ ಮತ್ತೊಮ್ಮೆ ಮೋದಿಜಿ ಬರಬೇಕು. ಹಾಗೆ ಮೋದಿಜಿಯವರು ಜೂನ್ 4 ಗೆದ್ದು ಅವರು ಪ್ರಮಾಣ ವಚನವನ್ನು ಸ್ವೀಕರಿಸಬೇಕಾದ್ರೆ ಬೆಳಗಾವಿಯಿಂದಲೂ ಕೈ ಎತ್ತಕ್ಕೂ ಹೋಗಬೇಕು. ಅವರ ಸಂಪುಟದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಸಚಿವರಾಗಿ ಕೂಡ ಬರೆದುಕೊಬ್ರು ಬೇಕು. ಅದಕ್ಕೆ ಜಗದೀಶ್ ಶೆಟ್ಟರ್ ಸಾಹೇಬರು ನನಗೆಲ್ಲ ಕಳಿಸ್ಕೊಡ್ತೀರಿ ಅಂತ ಹೇಳ್ಬಿಟ್ಟು ನನಗೆ ಖಚಿತವಾದ ವಿಶ್ವಾಸ ಇದೆ. ನಾವು ನೀವೆಲ್ಲ 28 ಕ್ಷೇತ್ರಗಳನ್ನು ಗೆಲ್ಲಬೇಕು. ಇಲ್ಲಿ ಯಾರು MP ಆಗ್ತಾರೆ, ಯಾರು MLA ಆಗ್ತಾರೆ ಅಂತ ಮುಖ್ಯ ಅಲ್ಲ. ಈ ದೇಶಕ್ಕೆ ನರೇಂದ್ರ ಮೋದಿಜಿಯವರಂತ ನಾಯಕತ್ವ ಇನ್ನು ಮುಂದಿನ ದಿನಗಳಲ್ಲೂ ಬೇಕು. ಹಾಗಾಗಿ ನಾವೆಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ಜಗದೀಶ್ ಶೆಟ್ಟರ್ ಸಾಹೇಬರ ಪರವಾಗಿ ನಾವೆಲ್ಲ ಮತಯಾಚನೆ ಮಾಡೋಣ. ನಾವು